ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಸುವರ್ಣಗಡ್ಡೆಯಲ್ಲಿ ತವಾ ಫ್ರೈನ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಪಲ್ಯನೂ ಮಾಡಿದ್ದೀನಿ. ಇದರಲ್ಲಿ ಗ್ರೇವಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಮತ್ತು ನಾವು ಈ ರೀತಿ ಶಾಲು ಫ್ರೈ ಈ ಥರನೂ ಮಾಡ್ಕೋಬೋದು. ನಾನು ಇವತ್ತು ತವಾ ಫ್ರೈ ಮಾಡ್ತಾ ಇದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಟೀ ಜೊತೆ ಎಲ್ಲ ತೊಗೋಬೋದು, ಅಥವಾ ಊಟದ ಜೊತೆ ಸೈಡಲ್ಲಿ ಕೂಡ ತೊಗೋಬೋದು. ಬನ್ನಿ, ಇದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳೋದು. ನಾನಿಲ್ಲಿ ಸುವರ್ಣಗಡ್ಡೆನ ಮೇಲಿಂದ ಸಿಪ್ಪೆ ಸುಲಿದು, ಮತ್ತು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ರೀತಿ ನಾವು ಕಟ್ ಮಾಡಿಕೊಂಡು ನಾನು ಬಿಸಿನೀರಿಗೆ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು 10 ನಿಮಿಷವರೆಗೂ ಬೇಯಿಸ್ಕೊಂಡಿದ್ದೀನಿ. ಇದು ಅರ್ಧ ಸಾಫ್ಟ್ ಆಗೋಗಿದೆ. ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಕಾರ್ನ್ಫ್ಲೋರ್, ಮೈದಾ, ಗರಂ ಮಸಾಲ ಪುಡಿ, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಮತ್ತು ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಬ್ರೆಡ್ ಗ್ರಾಮ್ಸ್, ಅರಿಶಿನ, ಎಣ್ಣೆ, ಉಪ್ಪು. ಬನ್ನಿ, ಇದಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಡೋಣ. ಮೊದಲು ನಾನು ಕಿಚನ್ ಟವಲಲ್ಲಿ ಇದನ್ನೆಲ್ಲ ನೀರಿಂದ ತೆಗೆದು ಡ್ರೈ ಮಾಡ್ಕೊಳ್ಳೋಕೆ ಇಟ್ಕೋತೀನಿ. ಇದು ಪೂರ್ತಿ ಡ್ರೈ ಆಗಬೇಕು. ಇದಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತೀನಿ. ಮತ್ತು ಗರಂ ಮಸಾಲ, ಮತ್ತು ಧನಿಯಾ ಪೌಡರ್ 1/4 ಚಮಚ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಮೆಣಸಿನ ಪುಡಿ. ನಮಗೆ ಖಾರಕ್ಕೆ ನಾನು 6 ಪೀಸ್ ತೊಗೊಂಡಿದ್ದೀನಿ, ಅದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು. ಮತ್ತು ಮೈದಾ, ಕಾರ್ನ್ಫ್ಲೋರ್ ಎಲ್ಲ 1/2 ಚಮಚ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಅರಿಶಿನ, ಕೊತ್ತಂಬರಿ ಸೊಪ್ಪು, ಮತ್ತು ಲಿಂಬೆಹಣ್ಣು ಕೂಡ ರಸ ಹಿಂಡ್ಕೊಳ್ತೀನಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕೊತೀನಿ, 1 ಚಮಚದಷ್ಟು ಎಣ್ಣೆ ಹಾಕೊತೀನಿ. ಈಗ ಮಸಾಲೆನ ಸುವರ್ಣಗಡ್ಡೆಗೆ ಈ ರೀತಿ ಎಲ್ಲ ಪೂರ್ತಿ ಕಡೆ ಹಚ್ಕೋಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇರುತ್ತೆ, ಹುಳಿ ಎಲ್ಲ. ಸೊ ಎಲ್ಲ ಕಡೆ ಕ್ಲೀನಾಗಿ ಹಚ್ಕೊಂಡು ಈ ರೀತಿ ಹಚ್ಕೋಬೇಕು. ಈ ರೀತಿ ಪ್ಲೇಟಲ್ಲಿ ಇಟ್ಕೋಬೇಕು. ಎಲ್ಲ ಇದು ಆಗಿದೆ. ಇದಕ್ಕೆ ನಾನು ಬ್ರೆಡ್ ಗ್ರಾಮ್ಸ್ ಹಾಕಬೇಕು. ಒಂದು ಪ್ಲೇಟಲ್ಲಿ ನಾನು ಬ್ರೆಡ್ ಗ್ರಾಮ್ಸ್ನ ಹಾಕೊತಾ ಇದ್ದೀನಿ. ಇದನ್ನು ಮಿಕ್ಸಿಲಿ ನಾನು ಬ್ರೆಡ್ ಹಾಕೊಂಡು ತರ್ತಿರಿಯಾಗಿ ಬ್ರೆಡ್ ಗ್ರಾಮ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಶ್ಶಾಗಿ. ಸೊ ಇದನ್ನು ಒಂದೊಂದೇ ಪೀಸ್ಗೆ ಹಚ್ಕೊಂಡು ಇಟ್ಕೋಬೇಕು. ಜೊತೆಗೆ ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇನ್ನು ಮೇಲೆ ಈ ರೀತಿ ಬ್ರೆಡ್ ಗ್ರಾಮ್ಸ್ನ ಹಚ್ಕೋಬೇಕು. ಈ ಮಸಾಲೆ ಹಚ್ಚಿದ ತಕ್ಷಣನೇ ಬ್ರೆಡ್ ಗ್ರಾಮ್ಸ್ ಹಚ್ಚಿದ್ರೆ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಬ್ರೆಡ್ ಗ್ರಾಮ್ಸ್ನ. ಈ ರೀತಿ ನಾನು ಬ್ರೆಡ್ ಗ್ರಾಮ್ಸಲ್ಲಿ ತಯಾರಿ ಮಾಡ್ಕೊಂಡಿದ್ದೀನಿ. ಇಲ್ಲ, ಇದೇ ಥರ ಹಚ್ಕೋಬೇಕು. ಇದೆಲ್ಲ ಹಚ್ಕೊಂಡಿದ್ದಾಯಿತು. ಮತ್ತು ಈಗ ನಾವು ಇದನ್ನು 15 ನಿಮಿಷದಿಂದ 1/2 ಗಂಟೆವರೆಗೂ ನೆನೆಯಕ್ಕೆ ಇಡಬೇಕು. ಸೊ ಚೆನ್ನಾಗಿ ಮಸಾಲೆ ಹೀರ್ಕೊಳ್ಳುತ್ತೆ, ಮಸಾಲೆ ಎಲ್ಲ ಅಬ್ಸರ್ವ್ ಆಗುತ್ತೆ. ಇದು ಆಗಿದೆ, 1/2 ಗಂಟೆ ಆಗಿದೆ. ಇದನ್ನು ತವಾ ಫ್ರೈ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ. ತವಾ ಇಡ್ತಾ ಇದ್ದೀನಿ. 1 ಚಮಚದಷ್ಟು ಎಣ್ಣೆ ಹಾಕೊತೀನಿ.
ಅನಿಸುತ್ತೆ. ಇದು ಸುವರ್ಣಗಡ್ಡೆ ಆಲ್ರೆಡಿ ನಮಗೆ ಅರ್ಧ ಬೆಂದಿದೆ. ಸೊ ಆಮೇಲೆ ನಾವು ಸ್ವಲ್ಪ ಮಸಾಲೆ ಹಾಕಿ ನೀನೇಕ್ಕೆ ಇಟ್ಟಿದ್ವಿ. ಈಗ ಒಂದು 15 ನಿಮಿಷ ನಾವು ಶಾಲು ಫ್ರೈ ಮಾಡಿದ್ರೆ ಸಾಕು. ಇದನ್ನು ತವ ಮೇಲೆ ಹಾಕ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕೊತೀವಿ. ಮತ್ತೆ ಇದು ಒಂದ್ ಕಡೆ ಆಗಿದೆ, ತಿರುಗಿಸ್ಕೋತೀನಿ. ಈಗ ಇದು ಎರಡು ಕಡೆನೂ ಆಗಿದೆ, ಇದನ್ನು ತೆಗೆದ್ಬಿಡ್ತೀನಿ. ಸುವರ್ಣಗಡ್ಡೆ ತವ ಫ್ರೈ ತುಂಬಾ ಬೇಗ ಆಗುತ್ತೆ. ಸೊ ನಾವು ಅರ್ಧ ಬೇಯಿಸ್ಕೊಂಡಿರ್ತೀವಿ. ನಾವು ಸಾರು ಪಲ್ಯ ಏನು ಮಾಡಿದ್ರು ಅರ್ಧ ಬೇಯಿಸ್ಕೋಬೇಕು, ಇದನ್ನು ನೀರೆಲ್ಲ ತೆಗೆದ್ಬಿಡ್ಬೇಕು. ಸೊ ಹಾಗಾಗಿ ನಾನು ಇದನ್ನು ಅರ್ಧ ಬೇಯಿಸ್ಕೊಂಡಿದ್ದೀನಿ. ಅರ್ಧ ಬೇಯಿಸ್ಕೊಂಡು ಮತ್ತೆ ನಾವು ಡ್ರೈ ಮಾಡಿಕೊಂಡು ಈ ರೀತಿ ಮಸಾಲ ಹಾಕೊಂಡು ಮಾಡಿದರೆ ನಮಗೆ ತುಂಬಾ ಟೇಸ್ಟಿ ಬರುತ್ತೆ. ಒಂದು 15 ನಿಮಿಷದಿಂದ ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಇಲ್ಲ ಹಾಗೆ ನಾವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಯಾವಾಗ ಬೇಕು ನಾವು ಬಿಸಿ ಬಿಸಿಯಾಗಿ ತವ ಫ್ರೈ ಮಾಡ್ಕೊಂಡು ತೊಗೋಬೋದು. ಇದು ಕಾಫಿ ಟೈಮ್ಗೆ ಎಲ್ಲ ಅಥವಾ ಊಟದ ಜೊತೆ ಕೂಡ ನೆಂಚ್ಕೊಳ್ಳೋಕೆ ತೊಗೋಬೋದು. ಇದನ್ನು ನೀವು ಟ್ರೈ ಮಾಡಿ. ನನ್ನ ರೆಸಿಪಿ ನೋಡಿದ್ರೆ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.